ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ? ಅಸ್ತಿಲಲ್ಲಿ ಹುಲು ಹುಟ್ಟಿ ಮನೆಯೊಳಗೆ ಮನೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ? ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಬ್ರಹ್ಮಲಿಂಗ ಬ್ರಹ್ಮಲೀನ ಶಿವಯೋಗಿ ಅಜಾತ ನಾಗಲಿಂಗಾವಧೂತರನ್ನು ಸ್ಮರಿಸುತ್ತ ಈ ಮಠದ ಪೀಠಾಧ್ಯಕ್ಷರಾದಂಥ ಅಭಿನವ ಅಜಾತ ನಾಗಲಿಂಗ ಶ್ರೀಗಳ ಅಡಿದಾವರೆಗಳಲ್ಲಿ ವಂದಿಸುತ್ತ ಇಲ್ಲಿಯವರೆಗೆ ಯಾವ ಶಿರೋಳದ ರಾಮಾರೂಢ ಮಠದ ಪೀಠಾಧಿಕಾರಿಗಳಿಂದ ಶ್ರವಣ ಮಾಡಿದೆವೋ, ಆಶೀರ್ವಚನವನ್ನು ಆಲಿಸಿದೆವೋ ಅಂಥ ಪೂಜ್ಯಪಾದ ಶಂಕರಾರೂಢ ಶ್ರೀಗಳ ಅಡಿದಾವರಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯಪಾದರಲ್ಲಿ ಪ್ರಣಮಿಸಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಕಳೆದ 2 ವರ್ಷದಿಂದ ನಾಗಲಿಂಗ ಶ್ರೀಗಳು ಮತ್ತು ನಮ್ಮ ಶಿವಬಸವ ಶ್ರೀಗಳು ಬಹಳ ಒತ್ತಾಯ ಮಾಡ್ತಾ ಇದ್ದರು ನಮ್ಮ ಉತ್ಸವಕ್ಕೆ ಬರಬೇಕು ಬರಬೇಕು ಅಂತ. ಕಾರ್ಯಕ್ರಮದ ಒತ್ತಡಗಳಿಂದಾಗಿ ಬೇರೆ ಕಡೆ ಬರಲಿಕ್ಕೆ ಆಗಿರಲಿಲ್ಲ. ಆದರೂ ವರ್ಷದುದ್ದಕ್ಕೂ ಅವರು ಹೋದ ಸಾರಿ ಜಾತ್ರೆ ಮುಗಿದು ಮರುದಿವಸನ ಶುರು ಮಾಡಿದ್ರು. ತಿಂಗಳು 2 ತಿಂಗಳಿಂದ ಹೂ ಅನ್ನೋ ತನಕ ಬೆನ್ನು ಬಿಡಲಿಲ್ಲ. ಇಲ್ಲ ಅನ್ನಾಕ ಇಲ್ಲಿ ಜಾಗನ ಇಲ್ದಂಗ ಬೆನ್ನು ಹತ್ತಿದ್ರು. ಬರಬೇಕು ಅಂತ ಎಷ್ಟೇ ಮನಸ್ಸಿದ್ರೂ ಸಹಿತ ಅನಿವಾರ್ಯ ಕಾರಣಗಳಿಂದಾಗಿ ಆಗ್ತಿರಲಿಲ್ಲ. ಕೊನೆಗೆ ಈ ಸಾರಿ ಅಜ್ಜವರು, ನಾಗಲಿಂಗ ಅಜ್ಜವರು, ನಮ್ಮ ಶಿವಬಸವ ಅಜ್ಜವರು ಕರ್ಕೊಂಡು ಬಂದು ಎಲ್ಲ ಮಹಾತ್ಮರು ಮತ್ತು ತಮ್ಮೆಲ್ಲರ ದರ್ಶನ ಮಾಡಿಸಿದರು. ಆದ್ದರಿಂದ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಪೂಜ್ಯರು ನಮಗೆ ಇದೀಗ ಹೇಳಿದಂಗ ರೈತ ಯಾವುದೇ ಒಂದು ವ್ಯವಸ್ಥೆ ನಡಿಬೇಕಾಗಿತ್ತು ಅಂದ್ರೆ ಆ ವ್ಯವಸ್ಥೆಗೆ ಒಂದು ಬೆನ್ನೆಲುಬು ಅದನ್ನು ನಿಲ್ಲಿಸಿದಂತಹ ಒಂದು ಮುಖ್ಯ ಘಟಕ ಒಂದಿರುತ್ತೆ. ಈಗ ದೇಶದ ಸರ್ಕಾರ ಇದೆ, ಸರ್ಕಾರ ನಿಲ್ಲಬೇಕಾಗಿತ್ತು ಅಂತಂದ್ರೆ ದೇಶ ನಿಲ್ಲಬೇಕಾಗಿತ್ತು ಅಂದ್ರೆ ಏನು ಬೇಕು? ಏನು ಲೋಕಸಭೆ ಬೇಕು, ವಿಧಾನಸಭೆ ಬೇಕು, ಉದ್ಯೋಗಗಳು ಬೇಕು, ವ್ಯಾಪಾರಗಳು ಬೇಕು, ಕೈಗಾರಿಕೆಗಳು ಬೇಕು, ಏನು ತಂತ್ರಜ್ಞಾನ ಬೇಕು, ಯಾವುದರ ಮೇಲೆ ದೇಶ ನಿಂತಿದೆ? ದೇಶವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದು ಯಾವುದು? ಇದರಲ್ಲಿ ಯಾವುದು ದೇಶದ ಬೆನ್ನೆಲುಬು ಅಂತ ನಿರ್ಣಯ ಮಾಡೋದು ಕಷ್ಟ. ಅದರಂತೆ ನಮ್ಮೆಲ್ಲರ ಶರೀರದವರು, ಈ ಶರೀರಕ್ಕೆ
ಬೆನ್ನೆಲುಬು ಇತ್ತು ಅಂತಂದ್ರೆ ಮನುಷ್ಯ ಕುಂದಿರ್ತಾನ ನಿಂದಿರ್ತಾನ. ಬೆನ್ನೆಲುಬು ಗಟ್ಟಿರ್ಲಿಲ್ಲ ಅಂದ್ರೆ ಕುಂದ್ರಾಕ ನಿಂದ್ರಾಕ ಆಗುದಿಲ್ಲ, ಹಿಂಗರ ಆಗ್ತಾನ ಹಿಂಗರ ಆಗ್ತಾನ. ಆ ಬೆನ್ನೆಲುಬು ಬಹಳ ಮಹತ್ವದ್ದು ಅಂತ ಹೇಳ್ತಾನೆ. ಇದರರ್ಥ ಉಳಿದು ಏನು ಕಡಿಮೆ ಮಹತ್ವದ ಅದಾವು ಅಂತಲ್ಲ, ಶರೀರ ನಡಿಬೇಕಾಗಿತ್ತು ಅಂತಂದ್ರೆ ಎಲುಬುಗಳು ಬೇಕು, ಮಾಂಸ ಮಜ್ಜೆಗಳು ಬೇಕು, ರಕ್ತ ಬೇಕು, ಮೆದುಳು ಸಂಸ್ಥೆ ಬೇಕು, ಪುಪ್ಪುಸ ಬೇಕು, ಹಾರ್ಟ್ ಬೇಕು, ಕಿಡ್ನಿ ಬೇಕು, ಲಿವರ್ ಬೇಕು, ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬೇಕು, ಅಂತಃಕರಣ ಚತುಷ್ಟಯಗಳು ಬೇಕು, ಪಂಚ ಪ್ರಾಣಗಳು ಬೇಕು. ಇವು ಯಾವೂ ಇರದೇ ಇದ್ದರೂ ಶರೀರ ನಡೆಯೋದು ಬಹಳ ಕಷ್ಟ. ಆದ್ರೆ ಇವೆಲ್ಲವುಗಳನ್ನು ತಗೊಂಡು ಶರೀರ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಬೆನ್ನೆಲುಬು ಬೇಕು ಅಂತ ಹೆಂಗಂತಾರಲ್ಲ, ಹಂಗೆ ದೇಶಕ್ಕೆ ಉದ್ಯೋಗನೂ ಬೇಕು, ಪೊಲೀಸರು ಬೇಕು, ಕೋರ್ಟೂ ಬೇಕು, ಕಾರ್ಯಾಂಗ ಬೇಕು, ನ್ಯಾಯಾಂಗ ಬೇಕು, ಎಲ್ಲನೂ ಬೇಕು. ಹಾಗಾದ್ರೆ ಎಲ್ಲರ ಪ್ರಾಣ ಯಾರು? ಯಾರು ಇಲ್ಲದೇ ಇದ್ರೆ ಒಂದು ವೇಳೆ ವ್ಯವಸ್ಥೆ ನಡೀತಿತ್ತು ಅಂದ್ರೆ ಅವ್ರು ಬೆನ್ನೆಲುಬು ಆಗಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ರಿ ನೀವು, ಪೊಲೀಸರು ಇಲ್ಲದೇ ಇದ್ರೆ ದೇಶ ನಡೀಲಕ್ಕೆ ಸಾಧ್ಯ ಆಯ್ತು ಇಲ್ಲೋ? ಈ ಊರಿಗೆ ಹೋಗ್ತೀವಿ, ಬೇಕವ್ರು ಒಂದು ವೇಳೆ ಇರದೇ ಇದ್ದರೂ ಸಹಿತ ಊರು ನಡೀತಾವ. ಊರಾಗೇನು ದಿವಸ ಬೇಕು ಅಂತಿಲ್ಲ, ಯಾವಾಗಾರ ಜಗಳ ಜೋಟಿ ಆದಾಗ ಒಂದಿಷ್ಟು ಬೇಕಾಗ್ತದೆ. ಉದ್ಯೋಗ ವ್ಯವಸಾಯಗಳು ಬೇಕು ಇಲ್ಲ ಅಂತಲ್ಲ, ಅವು ಇದ್ರೆ ದೇಶ ನಡೀತು, ಇವೆಲ್ಲವೂ ಸರಿನೇ. ಕಾರ್ಮಿಕರು ಬೇಕು, ಉದ್ಯೋಗಕರು ಬೇಕು, ವ್ಯಾಪಾರಿಗಳು ಬೇಕು, ಎಲ್ಲರೂ ಬೇಕು, ತಂತ್ರಜ್ಞಾನ ಬೇಕು. ಆದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು, ಇವರೆಲ್ಲರನ್ನು ಒಬ್ಬೊಬ್ಬರನ್ನ ಸರಿಸಿದ್ರೆ ನಡೀತೈತೋ ಇಲ್ಲೋ ನೋಡ್ಬೇಕು. ಮೊಬೈಲ್ ಇರ್ಲಿಕ್ಕೆ ನಡೀತೈತೋ ಇಲ್ಲೋ? ಈ ಸದ್ದ ನಡೆದಿಲ್ಲಂತ. ಟಿವಿ ಇರ್ಲಿಕ್ಕೆ ನಡೀತೈತೋ ಇಲ್ಲೋ? ಗಾಡಿ ಇರ್ಲಿಕ್ಕೆ ನಡೀತೈತೋ ಇಲ್ಲೋ? ನಡೀತಾವ. ಬಟ್ ಇರ್ಲಿಲ್ಲ ಅಂದ್ರೂ ನಡೀತೈತಿ, ಬಟ್ ಬೇಕಂತಿಲ್ಲ. ಸಾಬೂನ್ ಇರ್ಲಿಕ್ಕಂದ್ರೆ ನಡೀತೈತಿ, ಹಲ್ಪುಡಿ ಇರ್ಲಿಲ್ಲ ಅಂದ್ರೆ ನಡೀತೈತಿ, ಕೊಬ್ಬರಿ ಎಣ್ಣೆ ಇರ್ಲಿಲ್ಲ ಅಂದ್ರೆ ನಡೀತೈತಿ. ಇವೆಲ್ಲ ಚಂದ ಕಾಣಕದು. ಆದ್ರೆ ಪ್ರಾಣವಾಯು ಇರ್ಲಿಕ್ಕಂದ್ರೆ ನಡೀತೈತೇನು? ಶರೀರಕ್ಕೆ ಅನ್ನ ನೀರ ಇರ್ಲಿಲ್ಲ ಅಂದ್ರೆ ನಡೀತೈತೇನು ಅಂತ ಒಂದ್ಸಾರಿ ಪ್ರಶ್ನೆ ಮಾಡ್ಕೋಬೇಕು. ಅವಾಗ ಗೊತ್ತಾಕೈತಿ ಇದ್ರೊಳಗೆ ಯಾವ್ದು ಮಹತ್ವದ್ದು ಅಂತ, ಯಾವ್ದು ಬೆನ್ನೆಲುಬು ನಮ್ದು ಅಂತ. ಇಡೀ ದೇಶನ ನಡಿಬೇಕಾಗಿತ್ತು ಅಂತಂದ್ರ ಒಬ್ರು ಇರ್ಲಿಲ್ಲ ಅಂದ್ರೆ ಇನ್ನೊಬ್ರು ನಡೆದ ನಡೀತಾರೆ. ಆದ್ರೆ ಎಲ್ಲರಿಗೆ ಬೇಕಾಗುವಂತ ಅನ್ನ ನೀರು ಇರ್ಲಿಲ್ಲ ಅಂತಂದ್ರೆ ಯಾರೂ ನಡೆಯಂಗಿಲ್ಲ. ಊಟ ಇರ್ಲಿಲ್ಲ ಅಂದ್ರೆ ಒಂದ್ ದಿವಸ ನಡೆದಿತ್ತು, ಎರಡು ದಿವಸ ನಡೆದಿತ್ತು, ಮೂರನೇ ದಿವಸ ನಡೆಯೋದು ಕಷ್ಟ. ಹಾಗಾದ್ರೆ ಊಟ ಮಾಡಿಸೋ ಬೇಕೋ ಬೇಡೋ? ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು ಒಂದ್ ಕಡೆ ಭಾಷಣ ಮಾಡ್ತಿದ್ರು, ಅಬ್ದುಲ್ ಕಲಾಂಜಿ ಅವರು, ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲರೂ ಸಿಕ್ಕರು ಅಂದ್ರೆ ಏನ್ ಹೇಳ್ತಿದ್ರು? ಅವತ್ತು 100,000 ವಿದ್ಯಾರ್ಥಿಗಳಿದ್ರು ಹೈಸ್ಕೂಲ್ದಿಂದ ಹಿಡ್ಕೊಂಡು ಕಾಲೇಜ್ದವರೆಗೆ. ಆ ಸಭೆ ಒಳಗೆ ನಾ ಇದ್ದೆ, ಕಲಬುರ್ಗಿ ಒಳಗೆ. ಏನು ಹೇಳಿದರು ಅವತ್ತಿನ ಭಾಷಣದೊಳಗೆ ಅಬ್ದುಲ್ ಕಲಾಂ ಅವರು? ನೀವೆಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸಂಶೋಧಕರಾಗಬೇಕು, ವಿಜ್ಞಾನಿಗಳಾಗಬೇಕು ಅಂತ ಎಲ್ಲ ಹೇಳಿದರು. ಭಾಷಣ ಮುಗಿತಾ ಬಂತು, ಇನ್ನು ಮಕ್ಕಳು ಏನಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬೇಕು ಅಂದರು. ಒಂದು 9 ಹುಡುಕುಂತಿತ್ತು ಮುಂದೆ,
ಸರ್ ನಾ ಪ್ರಶ್ನೆ ಕೇಳ್ತೇನೆ ರೀ ಅಂತ. ಕೇಳಪ್ಪ ಅಂದು, ಸರ್ ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸಂಶೋಧಕರಾಗಬೇಕು, ವಿಜ್ಞಾನಿಗಳಾಗಬೇಕು ನೀವೆಲ್ಲ ಅಂತ ಹೇಳಿದ್ರಿ, ಇವರೆಲ್ಲರಿಗೂ ಹೊಟ್ಟೆಗೆ ಯಾರು ಹಾಕೋರು ಅಂತ ಕೇಳಿದೆ. ಅಬ್ದುಲ್ ಕಲಾಂ ಅವ್ರಿಗೆ 2 ನಿಮಿಷ ಏನೂ ಹೊಳಿಲಿಲ್ಲ ತಲೆ, ದಿಗ್ಭ್ರಾಂತರಾದರು. ಆಗಿ ಎದ್ದು ನಿಂತು, ಶಬ್ಬಾಸ್ ಹುಡುಗ ನನ್ನ ಕಣ್ಣು ತೆಗ್ಸಿದ್ ನೀನು ಅಂದರು. ಅವತ್ತಿನಿಂದ ಮುಂದ ಅಲ್ಲಿಂದ ನಾವು ಊಟಕ್ಕೆ ಹೋದಿವಿ, ಊಟಕ್ಕೆ ಕುಂತಾಗೂ ಸಹಿತ ಹುಡುಗನ ಚರ್ಚೆನೇ ಮಾಡ್ತಿದ್ರು ಅವರು. ಆಮ್ಯಾಗ ಅವ್ರ ಜೊತೆ ನಮ್ಮವರು ಬೆಂಗಳೂರು ತನ ಹೆಲಿಕಾಪ್ಟರ್ದಾಗ ಹೋದ್ರ, ಹೆಲಿಕಾಪ್ಟರ್ದೊಳಗೂ ಏನು ಅದ್ಭುತ ಪ್ರಶ್ನೆ ಕೇಳಿದನ್ರಿ ಆ ಹುಡುಗ. ಇವತ್ತಿನ ತನಾನು ನಾ ಎಂದೂ ವಿಚಾರನೆ ಮಾಡಿದ್ದಲ್ಲ ಈ ರೈತರ ಬಗ್ಗೆ ಅಂತ. ಆ ಹುಡುಗ ಪ್ರಶ್ನೆ ಕೇಳಿದ್ದೇನು, ರೈತರಾಗ್ರಿ ಅಂತ ಯಾಕೆ ಹೇಳಿ ನೀವು ಅಂತ ಕೇಳಿದ. ಅಲ್ಲಿಂದ ಮುಂದೆ ಎಷ್ಟು ಉಪನ್ಯಾಸಗಳು, ಅದು ಅಲ್ಲ, ಅಬ್ದುಲ್ ಕಲಾಂಜಿ ಅವರು ಪ್ರತಿಯೊಂದರೊಳಗೂ ಒಳ್ಳೆಯ ರೈತರಾಗ್ಬೇಕು ನೀವು ಅಂತ ಹೇಳಕ್ಕೆ ಶುರು ಮಾಡಿದ್ರು. ವಿಜ್ಞಾನಿಗಳು ಆಗ್ಲಿಲ್ಲ ಅಂದ್ರೆ ಏನು ಜಗತ್ತು ಮುಳುಗುದಿಲ್ಲ, ಡಾಕ್ಟರ್ ಇರಲಿಲ್ಲ ಅಂದ್ರೆ ಏನು ಎಲ್ಲರೂ ಮುಳುಗಂಗಿಲ್ಲ, ಸಾಯ್ತಾರಂತ ಹಿಂಗೇನಲ್ಲ, ಎಲ್ಲ ಡಾಕ್ಟರ್ ಸುತ್ತಮುತ್ತಿದ್ದಾಗ ಸಾಯ್ತಾರ ದವಾಖಾನ್ಯಾಗ ಮಂದಿ. ಸ್ವಾಮಿಗಳು ಇರಲಿಲ್ಲ ಅಂದ್ರೆ ಜನ ಏನು ಸಾಯ್ತಾರಂತಿದ್ರ ಅರ್ಥ ಅಲ್ಲ, ಯಾ ಸ್ವಾಮಿಗಳು ಇದ್ರು ಬದುಕ್ತಾರೆ, ಇರದೇ ಇದ್ರು ಬದುಕ್ತಾರೆ. ಮಾಸ್ತರ್ ಇರಲಿಲ್ಲ ಅಂದ್ರೆ ಏನೋ ದೇಶ ಹಾಳಾಕೈತಂತ ಹಿಂಗೇನಿಲ್ಲ, ದೇಶ ಇರಂಗಿರ್ತೈತಿ. ಉದ್ಯೋಗ ವ್ಯಾಪಾರ ಮಾಡೋರು ಇರಲಿಲ್ಲ ಅಂದ್ರೂ ಹೊಲ್ದಾಗ ತಮ್ಮ ಹೊಲ್ದಾಗ ತಾವು ಬೆಳೆದು ಚಂದಾಗ ಉಂಡು ತಿಂದು ಊರಾಗ ಮಂದಿ ಇರಕ್ ಸಾಧ್ಯ ಐತಿ. ಆದ್ರ ಅನ್ನದಾತ ಅನ್ನ ತಯಾರು ಮಾಡೋ ಒಂದು ವೇಳೆ ಇಲ್ದಂಗ ಆದ ಅಂತಂದ್ರ ಏನು ಮಣ್ಣು ತಿನ್ನವ್ರು ಅದಾರೇನು? ಏನು 1 ಲಕ್ಷ 2 ಲಕ್ಷ 10 ಲಕ್ಷ ಪಗಾರ ಬರ್ತೈತಲ್ಲ, ಆ ರೊಕ್ಕ ಏನು ಒಗ್ಗರಣೆ ಹಾಕೊಂಡು ತಿನ್ನವ್ರು ಅದಾರೇನು? ತಿನ್ನಕ್ ಬರ್ತೈತಿದ್ರು ಬರ್ತಿದ್ರು ಹೇಳ್ರಲ್ಲ, ಏನು ನಮ್ಮ ಮಕ್ಕಳು ಬೆಂಗಳೂರು ಕದವ್ರಿಗೆ ಕಂಡಕ್ಟ್ ರೊಕ್ಕ ಗಳಿಸ್ತಾವು, ಅದನ್ನ ಒಗ್ಗರಣೆ ಹಾಕೊಂಡು ತಿಂತಾವಂತ ಎಲ್ಲಿಯರ ಕೇಳಿರಿ? ರೊಕ್ಕ ಕೊಟ್ಟು ಮತ್ತ ಕಾಳ ಕಡಿ ಕಾಯಿಪಲ್ಯ ಹಣ್ಣ ತರಬೇಕು ಅಂದ್ರೆ ಹೊಟ್ಟೆ ತುಂಬತೈತಿ, ರೊಕ್ಕದ್ಲೆ ಹೊಟ್ಟೆ ತುಂಬಂಗಿಲ್ಲ. ಕಾರ್ಖಾನೆ ನಟ್ಬೋಲ್ಟ ತಂದು ಯಾರೂ ಕುದಿಸಿ ತಿಂದಿಲ್ಲ, ತಿನ್ನಕ್ಕೂ ಬರುವುದಿಲ್ಲ. ಯಾವ ಕಾರ್ಖಾನೆನೂ ಏನು ಕುದಿಸಿ ತಿನ್ನಕ್ ಬರುವುದಿಲ್ಲ. ಮನುಷ್ಯ ಬದುಕಬೇಕಾಗಿತ್ತು ಅಂದ್ರೆ ಹೊಟ್ಟೆಗೆ ಅನ್ನನ ಬೇಕು, ಮತ್ತೇನು ನಡೆಯಂಗಿಲ್ಲ. ಅವ ಸೀಮಾ ಕಾಯುವಂತ, ನಮ್ಮ ಸೀಮೆಯನ್ನು ಕಾಯುವಂತ ಜವಾನನಾಗಿದ್ರು ಸಹಿತ, ಮಿಲಿಟ್ರಿ ಮನುಷ್ಯ ಇರ್ತಾನಲ್ಲ ನಮ್ಮ ಮನೇನ ಹುಡುಗ, ಅವ ಅಲ್ಲಿ ಚಂದ ಕಾಯ್ತಾನಂತಿಲ್ಲಿ ನಾವು ಸರಿಯಾಗಿ ಮಲ್ಕೋತೀವಿ, ನಿದ್ದೆ ಮಾಡ್ತೀವಿ, ಇರಲಿಲ್ಲ ಅಂದ್ರೆ ನೇರವಾಗಿ ಇಲ್ಲಿಗೆ ಬರ್ತಿದ್ರು. ಆದ್ರ ಅವಗೂ ಉಣ್ಣಾಕ ರೊಟ್ಟಿ ಬೇಕ, ವ್ಯಾಪಾರ ಮಾಡೋರ್ಗು ಉಣ್ಣಾಕ ಹಾಕಬೇಕು, ಮಾಸ್ತರ್ಗೂ ಸಾಲಿ ಕಲಿಸೋರ್ಗೆ ಉಣ್ಣಾಕ ಹಾಕಬೇಕು, ಜಡ್ಜ್ ಸಾಹೇಬರಿಗೆ ಬೇಕ, ವಿಧಾನಸಭೆ ಲೋಕಸಭೆಯೊಳಗೆ ಕುತ್ಕೊಂಡು ಕಾನೂನು ಮಾಡೋರಿಗೂ ಸಹಿತ ರೊಟ್ಟಿ ಬೇಕ, ಚಪಾತಿ ಅನ್ನ ಬೇಕ. ಇದು ಇಲ್ಲದೆ ಇವ್ರು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿ ಎಂ ರಾಟಿ ನಡೆದುದಲ್ಲವೇ ಅಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ. ಒಂದು ವೇಳೆ ರೈತ ಯಾರೋ ಅವನ ಕಡೆ ಲಕ್ಷ ಕೊಡಂಗಿಲ್ಲ, ಮತ್ತ ಅವ ಇಲ್ದಂಗ ಆದ ಅಂತಂದ್ರೆ ಇವ್ರು ಒಬ್ರು ಬದುಕಂಗಿಲ್ಲ. ಇವತ್ತು 160 ಮಂದಿ ಒಕ್ಕಲ್ತನ ಮಾಡ್ತಾರೆ, 160 ಮಂದಿ ಉದ್ಯೋಗ ಅವಕಾಶ ಕೊಟ್ಟದ್ದು ಒಕ್ಕಲ್ತನ. ಒಕ್ಕಲ್ತನ ಎಲ್ಲಿ ತತ್ತು ನಮ್ಮ ಒಕ್ಕಲಿಗೆ ಅಂದು ಅಂದ್ರ, ಒಕ್ಕಲಿಗ ಏನು ಗಾದಿ ಮಾತಿತ್ತು ಅದನ್ನು ಸುಳ್ಳು ಮಾಡಕ್ ಹೊಂಟ. ಏನದು? ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಅವ ಒಕ್ಕಲ ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ಬಿಕ್ಕಿ ಸಾಯ್ತಿದ್ರು. ಅವ ಮಾಡ್ತಾನ ಆದ್ರ
ಈಗ ಅವಗಿದು ಒಲ್ಲೆ ಅನ್ಸಾಕತ್ತೆ. ಒಕ್ಕಲಿಗಾಗಿ ಯಾಕೋ ಒಕ್ಕಲ್ತನ ಒಲ್ಲೆ ಅನ್ಸಾಕತ್ತೈತಿ. ಇಷ್ಟು ಚಲೋ ಅವಕಾಶ ಐತಿ, ಇಷ್ಟು ಚಲೋ ಉದ್ಯೋಗ ಐತಿ. ಅವನು ಒಕ್ಕಲ್ತನದ ಬಗ್ಗೆ, ಅವನ ಕಾಯಕದ ಬಗ್ಗೆ ಅವನ ಮನಸ್ಸಿನೊಳಗೆ ಗೌರವ ಕಡಿಮೆ ಮಾಡ್ಕೊಳಕತ್ತಂತಾನ.